ನಮಸ್ಕಾರ, ನಿಮ್ಮ ಹೆಸರು? ಪ್ರಮೋದ್ ಅಂತ. ವೀಕೆಂಡ್ ಕರ್ಫ್ಯೂ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಏನೂ ಇಲ್ಲ, ಬೆನಿಫಿಟ್ಸ್ ಅಂತೂ ಏನಂತೂ ಏನೂ ಇಲ್ಲ. ವೀಕೆಂಡಲ್ಲಿ ಏನು ಕೊರೋನಾ ಬರಲ್ಲ ಅಂತ ಹೇಳಿದ್ಯಾ? ಅದಕ್ಕೇನಾದರೂ ವೀಕ್ ಆಫು ಸಮಥಿಂಗ್ ಏನಾದರೂ ಲೀವು ಆ ಥರ ಏನಾದ್ರು ಕೊಟ್ಟಿದ್ದಾರೆ ಇವರು? ಏನು ಕೊಟ್ಟಿಲ್ಲ. ಜನರಿಗೆ ಏನಂದರೆ ಕರೆಕ್ಟಾಗಿ ಮೆಡಿಷನ್ಸ್ ಕೊಡಬೇಕು, ಬೆಡ್ಗಳನ್ನ ಕೊಡಬೇಕು, ಅದೇ ರೀತಿ ಅವ್ರನ್ನ ನೋಡ್ಕೋಬೇಕು ಕರೆಕ್ಟಾಗಿ. ಅದ್ಬಿಟ್ಟು ಬೆಡ್ ಇಲ್ಲ ನಮ್ಮ ಹತ್ರ, ಅದಿಲ್ಲ ಇದಿಲ್ಲ ಅಂತ ಆಸ್ಪತ್ರೆಯವರೇ ದಂಧೆ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಕರೆಕ್ಟಾಗಿ ಯಾರ್ಯಾರು ಕಾಯಿಲೆ ಇದೆಯೋ ಅವ್ರನ್ನ ಕ್ಲೀನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ಇವರು ವೀಕೆಂಡ್ ಕರ್ಫ್ಯೂ, ಲಾಕ್ಡೌನು, ಅದು ಇದು ಎಲ್ಲ ಇವ್ರಿವ್ರ ಒಳಗಡೆ ದುಡ್ಡು ಮಾಡ್ಕೊಳ್ಳೋಕೆ ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಕರೆಕ್ಟಾಗಿ ಸರ್ಕಾರ ನಡೆಸ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಸಾಕು. ನೈಟ್ ಕರ್ಫ್ಯೂ ಬಗ್ಗೆ ನೈಟ್ ಕರ್ಫ್ಯೂ ಏನಿದೆ ಸರ್? ಫಸ್ಟ್ ಆಫ್ ಆಲು ನೈಟ್ ಕರ್ಫ್ಯೂಲ್ಲಿ ಏನೂ ಇಲ್ಲ. ರಾತ್ರಿ ಹೋದ ಕೊರೋನಾ ಬರಲ್ಲ ಅಂತ ಹೇಳಿದ್ಯಾ? ಇವ್ರಿಗೇನಾದರೂ ಮೆಸೇಜ್ ಮಾಡಿತ್ತಾ, ಫೋನ್ ಮಾಡಿತ್ತಾ? ಏನೂ ಇಲ್ವಲ್ಲ. ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಅಷ್ಟೇ, ಅದರಲ್ಲಿ ಬೇರೆ ಏನೇನಿಲ್ಲ. ಜನರಿಗೇನು ಸ್ಟ್ರಿಕ್ಟ್ ರೂಲ್ಸು, ನೈಟ್ ಬರಬಾರ್ದು ಅಂದರೆ ನೈಟ್ ಬರಬಾರ್ದು ಅಷ್ಟೇ. ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕ್ ಏನ್ ಆಫ್, ಅದ್ಬಿಟ್ಟು ಬೇರೆ ಏನೇನು ಮಾಡೋಕೆ ಹೋಗಬಾರ್ದು. ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕ್ ಅಷ್ಟೇ. ಅದ್ಬಿಟ್ಬಿಡು ಅವ್ರು ಯಾರೋ ನಮ್ಮ ಕಡೆಯವರು ಇವ್ರ ಕಡೆಯವರು ಫೋನ್ ಮಾಡಿಸೋದು ಅವೆಲ್ಲ ಬೇಡ. ಕರೆಕ್ಟಾಗಿ ನೋಡಿಕೊಂಡು ಕ್ಲೀನಾಗಿ ನೋಡಿಕೊಂಡ್ರೆ ಸಾಕು. ಆವಾಗ ಕರ್ನಾಟಕ ಕರೆಕ್ಟಾಗಿರುತ್ತೆ. ಕಂಟೈನ್ಮೆಂಟ್ ಝೋನ್ ಆಗಲಿ, ಯೆಲ್ಲೋ, ರೆಡ್ಡು, ಗ್ರೀನು, ಇವರ ಈ ಕಲರ್ ಕಲರಲ್ಲೇ ಆಟ ಆಡೋದನ್ನು ನಿಲ್ಲಿಸಿದ್ರೆ ಕರೆಕ್ಟಾಗಿರುತ್ತೆ ಗೌರ್ಮೆಂಟ್ ಅಷ್ಟೇ. ನಮ್ಮ ಇದ್ರ ಬಗ್ಗೆ ಇಷ್ಟೇ ಹೇಳೋದು. ಲಾಕ್ಡೌನ್ ಬೇಕಾ ಬೇಡವಾ? ಬೇಡ ಸರ್. ಲಾಕ್ಡೌನ್ ಮಾಡಿಬಿಟ್ರೆ ಪಾಪ ಫುಟ್ಬಾದ ಮೇಲೆ ಎಷ್ಟೋ ಜನ ವ್ಯಾಪಾರ ಮಾಡ್ತಾಯಿರ್ತಾರೆ, ಅವ್ರಗಳ ಜೀವನ ಏನು? ಇವ್ರುಗಳೆಲ್ಲ ಏನೋ ಬೆಳ್ಳಿ ತಡ್ಡೆಲ್ಲ ಅನ್ನ ಸಾರು ಹಾಕ್ಕೊಂಡು ತಿಂತಾಯಿರ್ತಾರೆ, ಅವ್ರುಗಳೆಲ್ಲ ಪೊಟ್ಟಣದಲ್ಲಿ ತಿಂತಾಯಿರ್ತಾರೆ, ಅವ್ರನ್ನೆಲ್ಲ ಇವ್ರು ಯಾರು ನೋಡ್ತಾರಾ? ಯಾರು ನೋಡಲ್ಲ. 400 ಕೋಟಿ 500 ಕೋಟಿ ಮನೇಲಿ ಇಟ್ಕೊಂಡು ಬೆಳೀತಾಯಿರ್ತಾರೆ, ಬೆಳೆಸ್ತಾಯಿರ್ತಾರೆ. ಬೇರೆ ಯಾರ್ದು ಏನು ಬೆಳೆಯಲ್ವಲ್ಲ, ದುಡ್ಡಿರಬೇಕು ಅಷ್ಟೇ ಸರ್. ಕರ್ನಾಟಕದಲ್ಲಿ ಇರಬೇಕು, ಬೆಂಗಳೂರಲ್ಲಿ ಇರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಬದುಕಬೇಕು ಅಂತ ಅಂದರೆ ಅನ್ನ ಬೇಕು, ಅದರಿಂದ ದುಡ್ಡಿರಬೇಕು. ಅದರಲ್ಲಿ ಜೀವನದಲ್ಲಿ ಏನಿಲ್ಲ ಅಂದರೂ ದುಡ್ಡಿರಬೇಕು, ಇಲ್ಲ ಅಂದರೆ ಅವ್ನು ಬದುಕೋಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ. ಸಾಯೋಕ್ಕೂ ಹೆಣ ಸುಡಬೇಕು ಅಂದ್ರೂ ದುಡ್ಡು ಬೇಕು, ಅವನಿಗೆ ಸುಡೋನಿಗೂ ದುಡ್ಡು ಕೊಡಬೇಕು. ಸೊ ಇರಬೇಕು, ದುಡ್ಡಿರಬೇಕು ಮೇಯ್ನು. ಲಾಕ್ಡೌನ್ ಅಂತೂ ಮಾಡಬಾರ್ದು ಸರ್, ಮಾಡಿದ್ರೆ ತುಂಬ ನಷ್ಟ ಆಗುತ್ತೆ, ಎಷ್ಟೋ ಜನ ಬೀದಿಗೆ ಬರ್ತಾರೆ. ಇದರಿಂದ ರಾಜಕಾರಣಿಗಳೆಲ್ಲ ಯಾರೋ ಏನು ಬೀದಿಗೆ ಬರೋಲ್ಲ ಸರ್, ಅವ್ರುಗಳೆಲ್ಲ ಚೆನ್ನಾಗೇ ಇರ್ತಾರೆ. ಪಾಪ ಫುಟ್ಬಾದ ಮೇಲೆ ಓಡಾಡೋರಾಗಲಿ, ನಮ್ಮಂಥವ್ರಾಗಲಿ, ಪಬ್ಲಿಕ್ಸೇ ಆಗಲಿ, ಬೀದಿಗೆ ಬರ್ತಾರೆ. ಪಕ್ಕಾ ಅಂತೂ ಪಕ್ಕಾ ಬೀದಿಗೆ ಬರ್ತಾರೆ. ಲಾಕ್ಡೌನ್ ಅಂತೂ ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ರಿಸ್ಟ್ರಿಕ್ಷನ್ಸ್ ತೊಗೊಂಡು ಸ್ವಲ್ಪ ರೂಲ್ಸ್ ಎಲ್ಲ ಚೆನ್ನಾಗಿ ಟಫ್ ರೂಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಕರ್ನಾಟಕ ಸೇಫ್ ಆಗುತ್ತೆ, ಬೆಂಗಳೂರು ಸೇಫ್ ಆಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲದು ಚೆನ್ನಾಗಿರುತ್ತೆ. ಒಳ್ಳೊಳಗೆ ದುಡ್ಡು ಮಾಡೋದು ಬಿಟ್ಟು ಜನರು ನೋಡಿದ್ರೆ ಸಾಕು ಅಷ್ಟೇ, ನಾವು ಹೇಳೋದು ಇನ್ನು ಬೇರೆನೇ ಇಲ್ಲ. ಮುಂಚೆ ಕರೋನಾ ಅಂತಿದ್ರು, ಇವಾಗ ಒಮಿಕ್ರಾನ್ ಹೊಸ್ದಾಗಿ ಬಂದಿದೆ ಅಂತಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳಿ ಸರ್? ಇದೆಲ್ಲ ಒಂಥರ ಈ ಹೊಸ ಹೊಸ ಮಕ್ಕಳು ಹುಡ್ತಾ ಇದ್ದಂಗೆ ನಾಮಕರಣ ಮಾಡೋದು ಇವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಅದೇನಂದರೆ ಇವ್ರ ಮನೇಲಿ ಅದು ಮಗು ಹುಟ್ಟಲ್ವಲ್ಲ, ಅದಕ್ಕೆ ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದೊಂದು ಹುಡ್ತಾ ಇದೆ ಅಷ್ಟೇ. ಏನು ನಾವು ಪ್ರೊಟೆಕ್ಷನ್ ಆಗಿದ್ದು ಮಾಸ್ಕ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಏನೋ ಸ್ಯಾನಿಟೈಸು ಏನೋ ಒಂದು ಮಾಡ್ಕೊಂಡಿದ್ರೆ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಹಂಗಂತ ಇವ್ರು ಒಂದೊಂದಕ್ಕೆ ಏನು ತಿಂಗಳು ಬಿಟ್ಟು ಬರೋಕೆ, ಅದೇನು ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ದಸರಾ ಹಬ್ಬ ಕೆಟ್ಟೋಯ್ತಾ? ಅದೊಂಥರ ಏನೋ ಅದ್ರ ರೂಪಾಂತರ ಭೇದ ಏನೇನೋ ಆಗ್ತಾಯಿದೆ ಅದೂ. ಬಟ್ ಅದಕ್ಕೆಲ್ಲ ನಾವು ಪ್ರೊಟೆಕ್ಷನ್ ತೊಗೊಂಡು ಸೇಫ್ ಆಗಿದ್ರೆ ಇಸ್ ಬೆಟರ್, ಇಲ್ಲ ಅಂದರೆ ಎಲ್ಲರೂ ಗೋವಿಂದ ಅಷ್ಟೇ. ಸೇಫ್ಟಿ ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಮಾಸ್ಕ್ ಹಾಕ್ಕೊಳ್ಳಿ, 6 ಫೀಟು ಡಿಸ್ಟೆನ್ಸು ಕಾಯ್ಕೊಳ್ಳಿ, ಅದು ಬಿಟ್ಟರೆ ಯಾರ ಜೊತೆನೂ ಜಾಸ್ತಿ ಓಡಾಡಬೇಡಿ, ಬೆರೀಬೇಡಿ. ಊಟ ಮಾಡೋದ್ರಲ್ಲೂ ಅಷ್ಟೇ, ಅವರು ಕೊಡೋದು ಇವರು ಕೊಡೋದು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಹತ್ರ ಏನಿರುತ್ತೆ ಅದನ್ನು ತಿಂದು ಆರಾಮಾಗಿ ಜಾಲಿಯಾಗಿದ್ದರೆ ಅಷ್ಟೇ ಸಾಕು. ಥ್ಯಾಂಕ್ ಯು ಸರ್.